ಬೆಳಗಾವಿಯಲ್ಲಿ ದೇಗುಲ ಜಾಗಕ್ಕೆ ಒಂದು ಹೆಣ ಬಿದ್ದಿದೆ ದೇ ದೇವಸ್ಥಾನದ ಒಂದು ಜಾಗ ಅದನ್ನು ಬೇರೆಯವ್ರಿಗೆ ಮಾರೋದಕ್ಕೆ ಹೊರಟಾಗ ಆ ಜಾಗವನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಒಬ್ಬ ವ್ಯಕ್ತಿ ಮಾಡ್ತಾರೆ ಆ ವೈಷಮ್ಯದಿಂದ ಆ ವ್ಯಕ್ತಿಯನ್ನ ಕೊಲೆ ಮಾಡಿರ್ತಕ್ಕಂಥ ಘಟನೆ ಬೆಳಗಾವಿ ತಾಲೂಕಿನಲ್ಲಿ ನಡೆದಿದೆ ಗೌಂಡವಾಡ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಬೆಳಗಾವಿಯಲ್ಲಿ ದೇಗುಲದ ಜಾಗಕ್ಕೆ ಹೆಣವೊಂದು ಬಿದ್ದಿದೆ ದೇಗುಲದ ಪಾರ್ಕಿಂಗ್ ವಿಚಾರಕ್ಕೆ ಸತೀಶ್ ಅನ್ನೋರ ಮರ್ಡರ್ ಆಗಿದೆ ಬೆಳಗಾವಿಯ ಗೌಂಡವಾಡ ಗ್ರಾಮದಲ್ಲಿ ಕೊಲೆ ಘರ್ಷಣೆ ಎಲ್ಲ ಆಗಿರೋದು ಮೂವತ್ತು ಜನ ದುಷ್ಕರ್ಮಿಗಳು ಸೇರಿಕೊಂಡು ಈ ಸತೀಶ್ ಅನ್ನೋರನ್ನ ಚುಚ್ಚಿ ಕೊಂದಿದಾರಂತೆ ಜಮೀನು ಅತಿಕ್ರಮಣ ಮಾಡಿದವರ ವಿರುದ್ಧ ಪಾಪ ಹೋರಾಟ ಮಾಡ್ತಾ ಇದ್ರು ಸತೀಶ್ ನಿನ್ನೆ ವಾಹನ ನಿಲ್ಲಿಸಿ ಕಿರಿಕ್ ತೆಗೆದು ಬಳಿಕ ಸತೀಶ್ ಅನ್ನೋರು ಆಗಿದೆ ಆಕ್ರೋಶಿತರಿಂದ ಹತ್ತಕ್ಕೂ ಹೆಚ್ಚು ವಾಹನಗಳು ಮೇವಿನ ಬಡವೆಗಳಿಗೆ ಬೆಂಕಿ ಹಚ್ಚಿದ್ದಾರೆ ದುಷ್ಕರ್ಮಿಗಳ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ ಮನೆ ಕಿಟಕಿಗಳನ್ನು ಧ್ವಂಸ ಮಾಡಿದ್ದಾರೆ ಕೊಲೆಯಾದ ಸತೀಶ್ ಕುಟುಂಬಸ್ಥರು ಪ್ರಪ ದುಃಖಿತರಾಗಿದ್ದಾರೆ ಜಮೀನು ದೇವಸ್ಥಾನದ ಜಮೀನನ್ನು ತಡೆಯೋದಕ್ಕೋಸ್ಕರ ನೋಡಿ ಈಗೇನಾಗಿದೆ ಅಪ್ಡೇಟ್ಸ್ ಅಂತಂದರೆ ಇನ್ನು ನಮ್ಮನ್ನೆಲ್ಲ ಎಲ್ಲಿ ಬಂಧಿಸ್ಬಿಡ್ತಾರೋ ಅಂತ ಬಂಧನ ಭೀತಿಯಿಂದ ಗ್ರಾಮವನ್ನು ತೊರೆದಿದ್ದಾರಂತೆ ಪುರುಷರು ಮತ್ತು ಯುವಕರು ಮೂವತ್ತಕ್ಕೂ ಅಧಿಕ ಜನ ಈ ಕೊಲೆಯಲ್ಲಿ ಭಾಗಿಯಾಗಿದ್ದರು ಇದರಲ್ಲಿ ಇಪ್ಪತ್ತಕ್ಕೂ ಅಧಿಕ ಜನರನ್ನು ಬಂಧಿಸಿದ್ದಾರೆ ಪೊಲೀಸರು ಕೊಲೆಯ ನಂತರ ಊರು ಬಿಟ್ಟಿದ್ದಾರೆ ನಿಲಜಕರ್ ಕುಟುಂಬಸ್ಥರು ಅಲ್ಲಿ ದುಃಖದಲ್ಲಿ ಅಳ್ತಾ ಇರ್ತಕ್ಕಂಥದ್ದು ಸತೀಶ್ ಪಾಟೀಲ್ ಅವರ ಪತ್ನಿ ಸತೀಶ್ ಪಾಟೀಲ್ ಅವರು ಬಳಸ್ತಾ ಇದ್ದ ಬೈಕು ಅವ್ರ ಚಪ್ಪಲಿ ಎಲ್ಲವನ್ನು ಹಿಡ್ಕೊಂಡು ದುಃಖ ಇದ್ದಾರೆ ಹೀಗೆ ಜಗತ್ತು ಅನ್ಯಾಯದ ವಿರುದ್ಧ ಹೋರಾಡ್ತಕ್ಕಂಥವ್ರನ್ನೇ ಮುಗಿಸ್ಬಿಟ್ರೆ ಆಮೇಲೆ ಅನ್ಯಾಯದ ವಿರುದ್ಧ ಹೋರಾಡೋರೇ ಇರಲ್ವಲ್ಲ ಅದೇನು ಐವತ್ತರವತ್ತು ಎಕರೆ ಜಮೀನಂತೆ ಅದನ್ನು ಈ ದೇವಸ್ಥಾನದ ಹೆಸರಿಗೆ ಬಿಟ್ಟಿದ್ದು ಅವರವರು ಅವ್ರವ್ರು ಮಾರ್ಕೊಳಕ್ಕೆ ಹೊರಟಿದ್ದಾರೆ ಅದನ್ನು ತಪ್ಪಿಸ್ಬೇಕು ಅಂತ ಪಾಪ ಸತೀಶ್ ಪಾಟೀಲ್ ಹೋರಾಡಿರೋದು ಅದನ್ನು ತಪ್ಪಿಸ್ಬೇಕು ಅಂತ ತಪ್ಪಿಸ್ತೀರಾ ಅಂತ ಅಂದ್ಬಿಟ್ಟು ಯಾವುದೋ ಒಂದು ಏನೋ ಒಂದು ಒಂದು ಸಣ್ಣ ಜಗಳ ತೆಗಿತಾರೆ ನೆನ್ನೆ ನೀನು ಅಲ್ಲಿ ಯಾಕೆ ಪಾರ್ಕ್ ಮಾಡಿದೀಯಾ ಇಲ್ಲಿ ಪಾರ್ಕ್ ಮಾಡು ಅಂತ ಶುರುವಾಗಿ ಜಗಳ ಮೂವತ್ತಕ್ಕೂ ಹೆಚ್ಚು ಜನ ಸೇರಿಕೊಂಡು ಒಬ್ಬನ್ನ ಕೊಂದು ಹಾಕಿದ್ದಾರೆ ಎಲ್ಲ ಧೀರಾದಿ ಧೀರರು ವೀರಶೂರರು ಇವರೆಲ್ಲ ಮೂವತ್ತು ಜನ ಸೇರ್ಕೊಂಡು ಪಾಪ ಒಬ್ಬನ್ನ ಹೊಡೆದಿದ್ದಾರೆ ಅಂದರೆ ಎಂಥ ಇರಬೇಕು ಅವರೆಲ್ಲ ಯೋಚನೆ ಮಾಡಿ ಸತೀಶ್ ಪಾಟೀಲನ್ನು ಆಮೇಲೆ ಪಾಪ ಇವ್ರ ಕುಟುಂಬದವರೆಲ್ಲ ಸಿಕ್ಕಾಬಟ್ಟೆ ಬೇಜಾರು ಬಂದು ಯಾರ್ಯಾರು ಮಾಡಿದಾರೆ ಗೊತ್ತಿರುತ್ತಲ್ಲ ಬೆಂಕಿ ಹಚ್ಚಿದ್ದಾರೆ ಉದ್ವಿಗ್ನ ಪರಿಸ್ಥಿತಿ ಸ್ಥಳಕ್ಕೆ ಬಿಸಿ ಡಿ ಭೇಟಿ ಕೊಟ್ಟಿದ್ದಾರೆ ಆದರೂ ಹೋಗೋ ಜೀವ ಹೋಯಿತು ಬೆಳಗಾವಿ ತಾಲೂಕಿನ ಗೊಂಡವಾಡದಲ್ಲಿ ನಿನ್ನೆ ಗುಂಪು ಘರ್ಷಣೆಯಾಗಿದ್ದು ತಡರಾತ್ರಿ ಬಹಳಷ್ಟು ಗಲಾಟೆ ಆಗಿರುವಂಥದ್ದು ಜೊತೆಗೆ ಕಲ್ಲು ತುರಾಟ ಮತ್ತೊಂದಿಷ್ಟು ಒಂದಿಷ್ಟು ವಾಹನಗಳಿಗೆ ಬೆಂಕಿ ಹಚ್ಚಿದ್ರ ಮುಖಾಂತರ ಒಂದಿಷ್ಟು ಪ್ರಸೂಸೆ ವಾತಾವರಣ ಉಂಟಾಗಿದ್ದು ನಾವೀಗ ಗಂಡ್ವಾಡ್ ಗ್ರಾಮದಲ್ಲಿ ಗ್ರಾಮದಲ್ಲಿದ್ದೀವಿ ಬನ್ನಿ ಆ ಥರ ಏನೇನಾಗಿದೆ ತೋರಿಸೋ ಪ್ರಯತ್ನ ಮಾಡ್ತಾ ಇತ್ತು ತಾವು ನೋಡ್ಬೋದು ಏನಂತಂದರೆ ಇಲ್ಲಿ ಈ ಟ್ಯಾಕ್ಟರ್ಗಳಿಗೆ ಕೂಡ ಬೆಂಕಿ ಹಚ್ಚಲಾಗಿದೆ ಬಾಳು ನಿಲಜಕರ್ ಅಂತಕ್ಕಂಥ ಏನು ಒಂದು ಈ ಕುಟುಂಬದ ಈ ಕುಟುಂಬಕ್ಕೆ ಹಾಗೂ ಕೆಲವೊಂದಿಷ್ಟು ಗ್ರಾಮದ ಯುವಕರ ನಡುವೆ ವಿಷಾದ ಇದಕ್ಕೆ ಪ್ರಮುಖವಾಗಿ ಏನಂತಂದರೆ ಕಾಲಭೌರವೇಶ್ವರ ಅಂತಕ್ಕಂಥ ಏನು ಒಂದು ಈ ಮಂದಿರ ಇದೆ ಈ ಮಂದಿರದ ಒಂದಿಷ್ಟು ಜಾಗವನ್ನು ಇವರು ಮಾರಿದ್ದಾರೆ ಈ ಮಾರಿ ಬೇರೆ ಏನಂತಾರೆ ಅದನ್ನು ಯೂಜ್ಗಳನ್ನು ಮಾಡಿದ್ದಾರೆ ಹಾಗೆ ಅಂತ ಹೇಳಿ ಈ ಒಂದು ನಿರಜ್ಕರ ಕುಟುಂಬದ ಮೇಲೆ ಮತ್ತು ಕೆಲವೊಂದಿಷ್ಟು ಯುವಕರ ಮೇಲೆ ಅಂದರೆ ಏನು ಒಂದು ಕೊಲೆ ಆಗಿದೆ ಆ ಕೊಲೆ ಏನು ಸತೀಶ್ ಪಾಟೀಲ್ ಅಂತಕ್ಕಂಥ ಏನೋ ಒಂದು ಯುವಕರ ಕೊಲೆ ಆಗಿದೆ ಆ ಯುವಕ ಒಂದು ಹೋರಾಟವನ್ನು ಮಾಡ್ತಾ ಇರ್ತಾನೆ ಏನಂತಂದರೆ ಈ ಒಂದು ಏನು ಮಠ ಮಂದಿರ ಇದೆ ಕಾಲಭವೇಶ್ವರ ಮಂದಿರ ಇದೆ ಗುಡಿ ಇದೆ ಆ ಗುಡಿಯ ಜಮೀನನ್ನು ವಾಪಸ್ಸು ತಗೋಬೇಕು ಹಾಗೆ ಅಂತ ಹೇಳಿ ಒಂದು ಒಂದು ಹೋರಾಟವನ್ನು ಮಾಡ್ತಾರೆ ಹಲವಾರು ವರ್ಷಗಳಿಂದ ಈ ಹೋರಾಟ ನಡೆದಿರುತ್ತೆ ಹಲವಾರು ಇಂದ ಕೂಡ ಈ ಒಂದು ವ್ಯಾಜ್ಯ ಏನಿದೆ ನ್ಯಾಯಾಲಯದ ಇರುವಂಥದ್ದು ನಿನ್ನೆ ತಡರಾತ್ರಿ ಏನಾಗುತ್ತೆ ಅಂದರೆ ಈ ಒಂದು ಏನು ಕೊಲೆಯಾದ ವ್ಯಕ್ತಿ ಇದ್ದಾನೆ ಸತೀಶ್ ಪಾಟೀಲ್ ಅಂತಕ್ಕಂಥವ್ರು ಕಡೆಯಾಗೆ ಸಾತ್ರಿ ಸುಮಾರು ಒಂಬತ್ತು ಗಂಟೆ ಹೊತ್ತಿಗೆ ಈ ಒಂದು ನಗರಕ್ಕೆ ಬಂದಿರ್ತಾರೆ ಬಂದು ಒಂದು ಪಾರ್ಕಿಂಗ್ ಮಾಡೋ ವಿಚಾರದಲ್ಲಿ ಮೊದಲಿಗೆ ಗಲಾಟೆ ಆಗುತ್ತೆ ಗಲಾಟೆ ಸ್ಟಾರ್ಟ್ ಆಗುತ್ತೆ ತಾವು ನೋಡ್ಬೋದು ಏನಂತಾರೆ ಈ ಒಂದು ಕಾಲಭೈರವೇಶ್ ಮಂದಿರ ಏನಿದೆ ಇದೇ ಮಂದಿರದ ಜಾಗಕ್ಕೆ ಸಂಬಂಧ ಆಗ್ತಂದ್ರೆ ನಿನ್ನೆ ಗುಂಪು ಘರ್ಷಣೆ ಆಗಿ ಭಾಳಷ್ಟು ಕಲ್ಲು ತೋರಾಟ ಆಗಿರುವಂಥದ್ದು ಮತ್ತು ಪ್ರಕ್ಷುದ್ಧವಾಗಿರುವಂಥದ್ದು ಈ ಒಂದು ವಿಚಾರದಲ್ಲಿ ಇಲ್ಲಿ ನಾನು ತೋರಿಸ್ತಾ ಇರತಕ್ಕಂಥ ಜಾಗದಲ್ಲಿ ಆ ಒಂದು ಸತೀಶ್ ಪಾಟೀಲ್ ಅಂತಕ್ಕಂಥ ಒಂದು ವಾಹನವನ್ನು ನಿಲ್ಲಿಸೋಕ್ಕೆ ಗಲಾಟೆ ಸ್ಟಾರ್ಟ್ ಆಗುತ್ತೆ ಗಲಾಟೆ ಸ್ಟಾರ್ಟ್ ಆದಮೇಲೆ ನಿಲಸ್ಕರ್ ಕುಟುಂಬದ ಒಂದಿಷ್ಟು ಜನ ಬಂದು ಅವನ ಮೇಲೆ ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡಿ ಸ್ಥಳದಲ್ಲಿ ಅಂದರೆ ಬಹಳ ಕಷ್ಟಗಳಿಂದ ಹಲ್ಲೆ ಮಾಡೋದ್ರಿಂದ ಅತ್ಯಂತ ಗಂಭೀರದ ಗಾಯಗೊಂಡಂಥ ಸತೀಶ್ ಪಟ್ಲವರು ಅವರನ್ನು ಹಾಸ್ಪಿಟ್ಲಿಗೆ ಹೋಗ್ತಾರೆ ಹಾಸ್ಪಿಟ್ಲು ಮಾರ್ಗದಲ್ಲಿ ಸತೀಶ್ ಪಟ್ಲ್ ಹಸು ಇದಾದ ನಂತರ ಅಂತ ಗಲಾಟೆ ಸ್ಟಾರ್ಟ್ ಆಗಿದ್ದು ಒಂದು ಗ್ರಾಮಸ್ಥರ ದೊಡ್ಡದಾದಂಥ ಗುಂಪು ಗಲಾಟೆ ಸ್ಟಾರ್ಟ್ ಮಾಡುತ್ತೆ ಕಲ್ಲು ತೂರಾಟ ಮಾಡುವಂಥದ್ದು ಬೆನಿವಿಗಳಿಗೆ ಬೆಂಕಿ ಹಚ್ಚುವಂಥದ್ದು ತಾವು ನೋಡ್ಬೋದೇ ಅಂತಾರೆ ಒಂದು ಸತೀಶ್ ಪಾಟೀಲ್ ಅವರ ಕುಟುಂಬ ಈಗ ಆಕ್ರಂದನಕ್ಕೆ ಒಳಪಟ್ಟಿರುತ್ತದೆ ತಾವು ನೋಡು ಇಲ್ಲಿ ಯಾವ ಥರ ಕಲ್ಲು ತೂರಾಟ ಆಗಿದೆ ಅಂತ ಹೇಳಿ ಭಾಳಷ್ಟು ದೊಡ್ಡದಾದಂಥ ಸುಮಾರು ನಲವತ್ತು ನಲವತ್ತೈದು ನಿಮಿಷಗಳ ಕಾಲ ಈ ಒಂದು ಗುಂಪು ಘರ್ಷಣೆ ನಡೆಯುತ್ತೆ ಅಲ್ಲಲ್ಲಿ ಕಲ್ಲು ತೂರಾಟ ಮಾಡುವಂಥದ್ದು ಮತ್ತು ಭಾಳಷ್ಟು ಯುವಕರ ಗುಂಪು ಏನಿದೆ ಸತೀಶನ ಏನು ಮೇಲೆ ಅಲರ್ಟ್ ಅಟ್ಯಾಕ್ ಆಗಿರೋದನ್ನು ನೋಡಿದಂಥ ಯುವಕರ ಗುಂಪು ಕಲ್ಲು ತೂರಾಟ ಮಾಡಿ ಗಲಭೆ ಮಾಡುತ್ತೆ ಸ್ಥಳಕ್ಕೆ ಬಂದೇ ತಕ್ಕ ಹಾಕ್ತಿ ಪೊಲೀಸರು ಒಂದು ಒಂದಿಷ್ಟು ಪೋರ್ಸನ್ನು ಕರ್ಕೊಂಡು ಲಾಠಿ ಚಾರ್ಜ್ ಮಾಡೋದ್ರ ಮುಖಾಂತರ ಪರಿಸ್ಥಿತಿನ ಹತೋಟಿ ತರ್ತಾರೆ ಇವೆಲ್ಲ ವಿಚಾರವಾಗಿ ಕೊಲೆ ಮಾಡಿದ ವಿಚಾರವಾಗಿ ಐದು ಜನರನ್ನು ಬಂಧಿಸಲಾಗಿದೆ ಮತ್ತು ಗುಂಪು ಘರ್ಷಣೆ ಮಾಡಿದ ವಿಚಾರವಾಗಿ ಹದಿನೈದಕ್ಕೂ ಹೆಚ್ಚು ಜನರನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೋದು ಪ್ರಕಾರವನ್ನು ದಾಖಲಿಕೊಂಡಿದ್ದಾರೆ ಈಗಲೂ ಕೂಡ ಗ್ರಾಮದಲ್ಲಿ ಬೂದಿ ಮುಚ್ಚಿದ ಕೆಂಡ ಅಂತ ಒಂದು ಪರಿಸ್ಥಿತಿ ತಾವು ನೋಡ್ಬೋದು ಯಾಕಂದರೆ ನಿರ್ಮಾಣ ಆಗಿರುವಂಥದ್ದು ಇನ್ನೂ ಏನಾಗುತ್ತೆ ಗೊತ್ತಿಲ್ಲ ಆದರೆ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಈಗಾಗಲೇ ಬಂದು ಒಂದು ಶಾಂತಿ ಪಾಲನಾ ಸಭೆಯನ್ನು ಹನ್ನೊಂದು ಗಂಟೆಗೆ ಮಾಡಬೇಕು ಹಾಗೆ ಅಂತೇಳಿ ಪ್ಲಾನನ್ನು ಕೂಡ ಮಾಡಿಕೊಂಡಿದ್ದಾರೆ गंडदिंदिं दे कॅमेरा पर्सन विनय जो दिल्ली पब्लिक टी वि बेळगावी